गाइस फाइनेंशियल मैनेजमेंट एमबीए सेकेंड सेमिस्टर के वर्किंग कैपिटल रिक्वायरमेंट अल्ली ओंदु प्रॉब्लम इदे इदु 2021 क्वेश्चन पेपर अन्सुत्ते 21 22 दो गोत्तिल्ल बट पक्का 21 22 नल्ली ई क्वेश्चन ओद बिड्तीनि नोडि द मैनेजमेंट ऑफ रॉयल इंडस्ट्रीज हैज कॉल्ड फॉर अ स्टेटमेंट शोइंग वर्किंग कैपिटल नीड्स to finalize a level of activity of 180,000 units of output for the year. The cost structure of the company product line above mentioned activity level is below. Cost per unit, raw materials 20, direct labor 5, overheads 15, total cost is 40, profit 10, selling price is 50 rupees. Adjustment in here, additional information, minimum desired cash balance is 20,000 rupees. Raw materials are held in stock and an average of 2 months. Work in progress assume 50% completion stage will approximate to half month's production. Finished goods remain in warehouse on an average for a month. Suppliers of material extended a month's credit and debtors are provided 2 months credit. Cash sales are 25% of total sales. There is a time lag in payment of wages of a month and a half a month in case of overheads. From the above data, you are required to prepare statement showing working capital requirement or needs of the heading. Illi first now current assets yavudu current liabilities yavudu first adanna find out madbeku. Iga first current assets alli namage minimum cash requirement 20,000 rupees bekagidiste. So hagadre illi bariyana minimum cash required is 20,000 rupees. ಇದು ಬರೆದ್ಬಿಟ್ಟೆ. ಎರಡನೇದು ನೀವು ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿದ್ರೆ ಆ ರಾ ಮೆಟೀರಿಯಲ್ಸ್ ನ ಗೋಡೌನ್ ಅಲ್ಲಿ ಅಟ್ ಲೀಸ್ಟ್ 2 ತಿಂಗಳು ದಾಸ್ತಾನು ಮಾಡಬೇಕು, ಸ್ಟೋರ್ ಮಾಡಬೇಕು. ಅಂದ್ರೆ 2 ತಿಂಗಳಿಗೆ ಆಗುವಷ್ಟು ರಾ ಮೆಟೀರಿಯಲ್ ಗೋಡೌನ್ ಅಲ್ಲಿ ಇರಬೇಕು. ಅಂದ್ರೆ 2 ತಿಂಗಳಿಗೆ ಬೇಕಾಗುವಷ್ಟು ರಾ ಮೆಟೀರಿಯಲ್ ಗೆ ಬೇಕಾಗಿರೋ ಅಷ್ಟು ದುಡ್ಡು ನಮ್ಮ ಹತ್ರ ಇರಬೇಕು. ಅದು ಕರೆಂಟ್ ಅಸೆಟ್ ಆಗುತ್ತೆ, ರಾ ಮೆಟೀರಿಯಲ್ಸ್ ಇದೆ ಅಂತ ಹೇಳುದು. ಹಾಗಾದ್ರೆ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನೋಡಿ, ಒಟ್ಟು 180,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ, ಸೇಲ್ ಮಾಡ್ತಾ ಇದೀವಿ. ಒಂದ್ ಯೂನಿಟ್ ರಾ ಮೆಟೀರಿಯಲ್ ಗೆ 20 ರೂಪಾಯಿ ಆಗುತ್ತೆ. ಅಲ್ಲಿಗೆ ಒಟ್ಟು 1,30,000 × 20 ಅಂದ್ರೆ 36 lakh rupees ಆಗುತ್ತೆ. ಅಲ್ಲಿಗೆ 36 lakh rupees ಅಷ್ಟು ದುಡ್ಡು ಕರೆಂಟ್ ಅಸೆಟ್ಸ್ ನಮ್ಮ ಹತ್ರ ಇದೆ ಅಂತ ಅರ್ಥ. ಹಾಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಏನು, ರಾ ಮೆಟೀರಿಯಲ್ ಒಂದು ಪ್ರೋಸೆಸ್ ಆಗ್ತಾಗ ಅದು ಸೆಮಿ ಫಿನಿಶ್ಡ್ ಗೂಡ್ಸ್ ಆಗುತ್ತೆ. ಹೌದಾ? ಸೆಮಿ ಫಿನಿಶ್ಡ್ ಆಗಿ ಆ ಸೆಮಿ ಫಿನಿಶ್ಡ್ ಆಗ್ಬೇಕು ಅಂದ್ರೆ ಅದಕ್ಕೆ ಏನೇನಾಗಿರುತ್ತೆ, ಲೇಬರ್ ಖರ್ಚಾಗಿರುತ್ತೆ, ಓವರ್ ಹೆಡ್ಸ್ ಖರ್ಚಾಗಿರುತ್ತೆ, ರಾ ಮೆಟೀರಿಯಲ್ ಆಗಿರುತ್ತೆ. ಅಂದ್ರೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಮಾಡಬೇಕಾದ್ರೆ ಮೂರು ವಸ್ತುಗಳನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಏನದು ಅಂತ ಹೇಳಿದ್ರೆ, ಮೊದಲನೇದು ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನೋಡಿ, ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1,80,000 × 20 rupees ಕರೆಕ್ಟಾ? ಇದು ಎಷ್ಟು ತಿಂಗಳಿಗೆ ಬೇಕಾಗುತ್ತೆ? ಸಾರಿ, ಇಲ್ಲಿ ಎಷ್ಟು ತಿಂಗಳಿಗೆ ಬೇಕಾಗುತ್ತೆ? Divided by 12 ಮಾರ್ಕ್, 2 months ಅಲ್ವಾ, 2 months ಸಾರಿ, ಅಲ್ಲಿಗೆ 12 × 3 = 6 lakh. ಇಲ್ಲಿ 1,80,000 ಯೂನಿಟ್ಸ್ ಒಂದು ವರ್ಷಕ್ಕೆ ನಮಗೆ ಎಷ್ಟು ತಿಂಗಳಿಗೆ ಬೇಕಾಗಿರೋದು, 2 ತಿಂಗಳಿಗೆ ಬೇಕಾಗಿರೋದು. 1,80,000 ಯೂನಿಟ್ಸ್ ಇಂಟು 20 ರೂಪಾಯಿ 36 lakh, ಅದು ಒಂದು ವರ್ಷಕ್ಕೆ ನಮಗ್ ನಾವು ಮೇಂಟೈನ್ ಮಾಡಬೇಕಾಗಿರೋದು ಇಷ್ಟು ತಿಂಗಳಿಗೆ, 2 ತಿಂಗಳಿಗೆ. ಅಲ್ಲಿಗೆ 6 lakh rupees ಮೆಟೀರಿಯಲ್ ನ ಮೇಂಟೈನ್ ಮಾಡಬೇಕು, ಅದೊಂದು ಪಾಯಿಂಟ್ ಹೇಳಬೇಕಾಗಿರ್ತದೆ. ಇಲ್ಲಿ ಕೂಡ ಏನಂತ ಹೇಳಿದ್ದಾನೆ ಅಂದ್ರೆ, ವರ್ಕ್ ಇನ್ ಪ್ರೋಗ್ರೆಸ್ 50% ಕಂಪ್ಲೀಷನ್ ಸೇಲ್ ಅಪ್ರಾಕ್ಸಿಮೇಟ್ಲಿ ಹಾಫ್ ಎ ಮಂತ್ ಪ್ರೊಡಕ್ಷನ್ ಅಂತ ಹೇಳ್ತದೆ. ಅಂದ್ರೆ ಹಾಫ್ ಮಂತ್ ಅಂತ ಹೇಳಿದ್ರೆ ಏನು, 0.5 × 12 ಹಾಫ್ ಮಂತ್ ಅಂತ ಹೇಳಿದ್ರೆ, 1 month ಗೆ 1 ಅಂತ ಹೇಳ್ತೀವಿ, ಹಾಫ್ ಮಂತ್ ಏನಂತ ಹೇಳ್ತೀವಿ, 0.5 ಅಂತ ಹೇಳ್ತೀವಿ. ಅಲ್ದ ಹಾಗೆ
ಈ ರಾ ಮೆಟೀರಿಯಲ್ ಹಾಕಿದ್ರೆ 50% ರಾ ಮೆಟೀರಿಯಲ್ ಆಗಿರುತ್ತೆ 50% ಸೆಮಿ ಫಿನಿಶ್ಡ್ ಆಗಿರುತ್ತೆ ಇದರಲ್ಲಿ ಅರ್ಧ ನೋಡಿ 180 ಇಂಟು 20 ಅಂದ್ರೆ 36 ಲಕ್ಷ ಆಗುತ್ತೆ 36 ಲಕ್ಷ ಡಿವೈಡೆಡ್ ಬೈ 12 ಅಂದ್ರೆ 3 ಲಕ್ಷ ಆಗುತ್ತೆ 3 ಲಕ್ಷದಲ್ಲಿ ಅರ್ಧ 1.5 ಲಕ್ಷ ಆಗುತ್ತೆ 1.5 ಲಕ್ಷದಲ್ಲಿ ಅರ್ಧ 75000 ಆಗುತ್ತೆ ಕರೆಕ್ಟಾ ಎಸ್ ಸರ್ ಈ ತರ ನಾವು ವಿಥೌಟ್ ಕ್ಯಾಲ್ಕುಲೇಟರ್ ಮಾಡಬಹುದು ಇದು ರಾ ಮೆಟೀರಿಯಲ್ಸ್ ಆಗಿದೆ ಎರಡನೇದು ಡೈರೆಕ್ಟ್ ಲೇಬರ್ ಯಾಕೆಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಲೇಬರ್ ಆಗಿರುತ್ತೆ ತಾನೇ ಖರ್ಚು ಹಾಗಾದ್ರೆ ಡೈರೆಕ್ಟ್ ಲೇಬರ್ ಗೆ 180000 ಯೂನಿಟ್ ಗೆ ಲೇಬರ್ ಗೆ 5 ರೂಪಾಯಿ ಖರ್ಚಾಗುತ್ತಂತೆ ಲೇಬರ್ ಗೆ ಎಷ್ಟಾಗುತ್ತೆ 5 ರೂಪಾಯಿ ಖರ್ಚಾಗುತ್ತೆ ಎಷ್ಟು ತಿಂಗಳು ಟೈಮ್ ಹಾಫ್ ಎ ಮಂತ್ 1/2 ಇದು ಕೂಡ ಅಷ್ಟೇ ಯಾಕೆಂದ್ರೆ 50% ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇದೆ 50% ಇಲ್ಲ ಹಾಗಾದ್ರೆ ಇದು ಎಷ್ಟಾಗುತ್ತಪ್ಪ 18750 ರೂಪೀಸ್ ಆಗುತ್ತೆ ಈ ಹಾಫ್ ಏನಕ್ಕೆ ಆಗ್ತಿದೆ ಅಂತ ಗೊತ್ತಾಯ್ತು ಅನ್ಸುತ್ತೆ ಹಾಫ್ ಏನಕ್ಕೆ ಆಗ್ತಿದೆ ಅಂದ್ರೆ 50% ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇದೆ ಸಪೋಸ್ ಪ್ರಾಬ್ಲಮ್ ಅಲ್ಲಿ 100% ಕಂಪ್ಲೀಷನ್ ಅಲ್ಲಿ ಇದೆ ಅಂದ್ರೆ ಈ ಹಾಫ್ ಅನ್ನು ತೆಗೆದುಬಿಡಿ ಬಿಟ್ಬಿಡಬೇಕಾಗುತ್ತೆ ಅದಾದ್ಮೇಲೆ ಓವರ್ ಹೆಡ್ಸ್ 1,80,000 ಯೂನಿಟ್ಸ್ ಒಂದು ಯೂನಿಟ್ ಗೆ 15 ರೂಪಾಯಿ 0.5 ಡಿವೈಡೆಡ್ ಬೈ 12 ಇಂಟು 1/2 ಕರೆಕ್ಟ್ ಎಷ್ಟಾಗುತ್ತೆ ಇದು 56,250 ಅಲ್ಲಿಗೆ ವರ್ಕ್ ಇನ್ ಪ್ರೋಗ್ರೆಸ್ ಒಟ್ಟು ಎಷ್ಟಿದೆ ಹಾಗಾದ್ರೆ ಎಷ್ಟು ಟೋಟಲ್ ಬರುತ್ತೆ ಅಂತ ಹೇಳಿದ್ರೆ 15, 20, 7, 8, 15 1.5 ಲಕ್ಷ ಆಯ್ತು ವರ್ಕ್ ಇನ್ ಪ್ರೋಗ್ರೆಸ್ ನೆಕ್ಸ್ಟ್ ನಾಲ್ಕನೇದು ಫಿನಿಶ್ಡ್ ಗೂಡ್ಸ್ ಫಿನಿಶ್ಡ್ ಗೂಡ್ಸ್ ನೋಡಿ ಟೋಟಲ್ 1,80,000 ಯೂನಿಟ್ಸ್ ಇದೆ ಫಿನಿಶ್ಡ್ ಗೂಡ್ಸ್ ನ ಯಾವಾಗಲೂ ನಾವು ಟೋಟಲ್ ಕಾಸ್ಟ್ ಅಲ್ಲಿ ತಗೊಳ್ಳೋಣ ಟೋಟಲ್ ಕಾಸ್ಟ್ ಪ್ರಾರಂಭ ನನಗೆ 40 ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ತಿಂಗಳು ಇರುತ್ತೆ ಅಂತ ಫಿನಿಶ್ಡ್ ಗೂಡ್ಸ್ ಅಂದ್ರೆ ಆವರೇಜ್ ಫಾರ್ ಎ ಮಂತ್ ಅಂತ ಹೇಳಿದ್ದಾರೆ ಅಂದ್ರೆ 1/12 ಈಗ 72 lakhs ಡಿವೈಡೆಡ್ ಬೈ 12 ಅಂದ್ರೆ 6 ಲಕ್ಷ ಬರುತ್ತೆ ಕರೆಕ್ಟಾ ಎಸ್ ಸರ್ 6 ಲಕ್ಷ ಬರುತ್ತೆ ಇದು ಫಿನಿಶ್ ಗೂಡ್ಸ್ ಆಯ್ತು ಅಲ್ಲಿಗೆ ರಾ ಮೆಟೀರಿಯಲ್ ವರ್ಕ್ ಇನ್ ಪ್ರೋಗ್ರೆಸ್ ಫಿನಿಶ್ ಗೂಡ್ಸ್ ಇಷ್ಟಕ್ಕೂ ನಮಗೆ ಇಷ್ಟು ದುಡ್ಡು ಬೇಕು 20,000 ಕ್ಯಾಶ್ ಇರಬೇಕು ಹಾಗೆ ನಮಗೆ ಡೆಟಾರ್ಸ್ ಇದ್ದಾರೆ ಅಂದ್ರೆ ನಾವು ಸೇಲ್ ಮಾಡ್ತೀವಿ ಸೇಲ್ ಮಾಡಿದಾಗ ನಮ್ಮ ಕಸ್ಟಮರ್ಸ್ ಗೆ ಒಂದಷ್ಟು ಕ್ರೆಡಿಟ್ ಅಲ್ಲಿ ಕೊಟ್ಟಿದ್ವಿ ಎಷ್ಟು ತಿಂಗಳ ಕ್ರೆಡಿಟ್ ಅಲ್ಲಿ ಕೊಟ್ಟಿದೀವಿ ಅಂತ 2 months ಕ್ರೆಡಿಟ್ ಕೊಡ್ತಾ ಇದ್ವಿ ಹಾಗಾದ್ರೆ ಇಲ್ಲಿ ಡೆಟಾರ್ಸ್ 1,80,000 ಇಂಟು ಇಲ್ಲಿ ನಾನು ಟೋಟಲ್ ಕಾಸ್ಟ್ ಹಾಕೊಳ್ತಾ ಇದ್ದೀನಿ ಪ್ರಾಫಿಟ್ ಹಾಕೊಡಲ್ಲ ಕೆಲವು ಬುಕ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಹಾಕೊಳ್ತಾರೆ ದಯವಿಟ್ಟು ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಹಾಕೊಬೇಡಿ ಕಾಸ್ಟ್ ಪ್ರೈಸ್ ಅಲ್ಲೇ ಹಾಕೊಳ್ಳಿ ಇಂಟು 40 ಇಂಟು 2 months 2/12 ಮಾಡ್ತೀರಾ ಫಸ್ಟ್ ಏನ್ ಮಾಡಿದೀನಿ ಅಂದ್ರೆ 1,80,000 ಇಂಟು 40 ಎಷ್ಟು ಬರುತ್ತೆ ಹೇಳಿ ಎಷ್ಟು ಬರುತ್ತೆ 72 lakhs ಕರೆಕ್ಟಾ ಇದರಲ್ಲಿ ಅವನೇನು ಹೇಳ್ತಾ ಇದ್ದಾನೆ 25% ಕ್ಯಾಶ್ ಅಲ್ಲಿ ಸೇಲ್ ಮಾಡ್ತೀವಂತೆ ನೋಡಿ 25% ಕ್ಯಾಶ್ ಅಲ್ಲಿ ಸೇಲ್ ಮಾಡಿದ್ರೆ ಇನ್ನ 75% ಏನಲ್ಲಿ ಮಾಡ್ತೀವಿ ಕ್ರೆಡಿಟ್ ಅಲ್ಲಿ ಮಾಡ್ತೀವಿ ಹಾಗಾದ್ರೆ 75% ಇದರಲ್ಲಿ ಎಷ್ಟಪ್ಪ ಬರುತ್ತೆ 54 lakhs ಈ 54 lakhs ಗೆ ನಾವು ಎಷ್ಟು ತಿಂಗಳು ಟೈಮ್ ಕೊಡ್ತಾ ಇದೀವಿ 2 months ಟೈಮ್ ಕೊಡ್ತಾ ಇದೀವಿ ಎಷ್ಟು ಬರುತ್ತೆ 9 lakhs ಬರುತ್ತೆ ಇದು ಡೆಟಾರ್ಸ್ ಇಂದ ನಮಗೆ ಬರಬೇಕಾಗಿರೋ ಕರೆಂಟ್ ಅಸೆಟ್ ಇಷ್ಟು ನಾನು ಟೋಟಲ್ ಎ ಕರೆಂಟ್ ಅಸೆಟ್ ಅಂತ ಕರೀತೀನಿ ಈಗ ಕರೆಂಟ್ ಲಯಬಿಲಿಟಿ ಬಗ್ಗೆ ಮಾಡೋಣ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಮೊದಲನೇದು ಕ್ರೆಡಿಟ್ ಆರ್ಸ್ ಬರುತ್ತೆ ಹೌದಾ ಅಂದ್ರೆ ನಾವ್ ಯಾರಿಂದ ಪರ್ಚೇಸ್ ಮಾಡಿದ್ವಿ ಗೂಡ್ಸ್ ನ ಕ್ರೆಡಿಟ್ ಅಲ್ಲಿ ಹೌದು ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಸಪ್ಲೈಯರ್ಸ್ ಆಫ್ ಮೆಟೀರಿಯಲ್ ಎಕ್ಸ್ಟೆಂಡೆಡ್ ಎ ಮಂತ್ ಆಫ್ ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಮೆಟೀರಿಯಲ್ ಸಪ್ಲೈ ಮಾಡೋದು ನಮ್ 1 month ಟೈಮ್ ಕೊಡ್ತಾನೆ ಒಟ್ಟು ನಾವು 1,80,000 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ ಮೆಟೀರಿಯಲ್ ನ ಮೆಟೀರಿಯಲ್ ಪ್ರೈಸ್ ಬಂದು 20 rupees ಇವ್ರಿಗೆ 1 ತಿಂಗಳು ನಮ್ದೆ ಅವ್ರು ಟೈಮ್ ಕೊಡ್ತಾರೆ 1 ತಿಂಗಳು ಅಂದ್ರೆ 6 lakhs ಕರೆಕ್ಟ್ ಏನಪ್ಪ 3 lakhs 36 12 3 lakhs ಕರೆಕ್ಟ್ 3 lakhs 3 lakhs ಬರುತ್ತೆ ಸರಿ ಆಗಿದೆ ಹಾಗೆ ಟೈಮ್ ಲ್ಯಾಗಿಂಗ್ ಪೇಮೆಂಟ್ ಆಫ್ ವೇಜಸ್ ಗೆ ನಾವು 1 month ಹಾಗೆ
ಓವರ್ ಹೆಡ್ಸ್ ಗೆ ಹಾಫ್ ಮಂತ್ ಅಂತ ಹೇಳ್ತಾರೆ ಹಾಗಾದ್ರೆ ವೇಜಸ್ ಅಥವಾ ಲೇಬರ್ 1,80,000 ಇಂಟು ಲೇಬರ್ ಬಂದು 5 ರೂಪೀಸ್ 1 ಮಂತ್ ಟೈಮ್ ಅಲ್ಲಿಗೆ ಎಷ್ಟು ಬರುತ್ತಪ್ಪ 75,000 ಅಂತ ಹಾಗೆ ಓವರ್ ಹೆಡ್ಸ್ ಓವರ್ಹೆಡ್ಸ್ 1,80,000 ಇಂಟು 15 ರುಪೀಸ್ ಇಂಟು 0.5 ಡಿವೈಡೆಡ್ ಬೈ 12 ಎಷ್ಟು ಬರುತ್ತೆ 1,12,500 ಅಲ್ಲಿಗೆ ಅಷ್ಟು ಮುಗಿದೋಯ್ತು ಅಲ್ಲಿಗೆ ಇವೆಲ್ಲ ನಾವು ಕೊಡಬೇಕಾಗಿರ್ತಕ್ಕಂಥವು ಇವೆಲ್ಲ ನಮಗೆ ಬರಬೇಕಾಗಿರ್ತಕ್ಕಂಥವು ಅಥವಾ ನಮ್ಮ ಹತ್ರ ಇರೋ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಕರೆಕ್ಟ್ ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಎ ಮೈನಸ್ ಬಿ ಇದನ್ನ ಬಿ ಅಂತ ಕರೆಯೋಣ ಓಕೆನಾ ಈಗ ಫಸ್ಟ್ ಎ ಕ್ಯಾಲ್ಕುಲೇಟ್ ಮಾಡ ಟೋಟಲ್ ಎಷ್ಟಿದೆ ಅಂತ ಮಾಡಿದ್ರೆ 5, 7, 9, 10, 16, 22 ಇದು 500,784 ಕರೆಕ್ಟಾ ಈಗ 2, 16, 8, 11, 7 ಅಲ್ಲಿಗೆ ಟೋಟಲ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಇಸ್ 17,82,500 ಸೊ ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ 10 ಮಾರ್ಕ್ಸ್ ಬರುತ್ತೆ ಪಕ್ಕಾ ಗ್ಯಾರಂಟಿ ಕ್ವಶನ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಕರೆಕ್ಟಾ